ಒಬ್ಬ ವ್ಯಕ್ತಿ ನಿಜವಾದ ಗುರುವಿನ ಸಂಪರ್ಕಕ್ಕೆ ಬಂದು ಸಾಧನೆಯಲ್ಲಿ ತೊಡಗುತ್ತಾನೆ. ಆದರೆ ಅವನ ಕಷ್ಟಗಳಿಂದ ಕಂಗೆಟ್ಟಾಗ ಗುರುವಿಗೆ ಗೊತ್ತಾಗುತ್ತೆಯೇ, ಬೇಡಿದರೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳಿಕೆ? ಸಮರ್ಥ ಗುರುವಿಗೆ ಎಲ್ಲ ಗೊತ್ತಾಗುತ್ತೆ. 24 ಗಂಟೆಯು ಭಕ್ತರು ಎಲ್ಲ ಆಗು ಹೋಗು ಗೊತ್ತಾಗುತ್ತೆ. ಎಕ್ಸ್ರೇ ಕಣ್ಣಿದ್ದಂತೆ ಸಮರ್ಥ ಅಂದರೆ ಚಿನ್ನದ ಪಾಲಕಿಲಿ ಹೋಗಬಾರ್ದು. ನಾನು ದೊಡ್ಡ ಸಂಗತಿ ಅಂತ ಎದೆ ತಟ್ಟಕೊಂಡು ಹೇಳುವವ ಸಮರ್ಥ ಅಲ್ಲ, ಅಸಮರ್ಥ. ವೀಕ್ ಅಂದರೆ ವೀಕ್, ಕ್ರ್ಯಾಕ್ ಅಂದರೆ ಕ್ರ್ಯಾಕ್. ಸಮರ್ಥ ಗುರು ಅಂದರೆ ಸಾಧನೆಯಲ್ಲಿ ಜೊತೆಗೂಡುವ. ನಿಜವಾದ ಭಕ್ತ ಕಷ್ಟದಲ್ಲಿರುವಾಗ ಹಲವಾರು ಬಾರಿ ಅವರಿಗೆ ದರ್ಶನ ಕೊಟ್ಟು, ನಾನಿದ್ದೇನೆ ಚಿಂತೆ ಮಾಡಬೇಡ, ನೀನು ನಾಮಸ್ಮರಣೆ ಮಾಡು, ಈ ಸಾಧನೆ ಮಾಡು, ಸಾಷ್ಟಾಂಗ ನಮಸ್ಕಾರ ಜಾಸ್ತಿ ಮಾಡು, ನಿನ್ನ ಕಷ್ಟ ನನ್ನ ಕಷ್ಟ, ನೀನೇನು ಚಿಂತೆ ಮಾಡಬೇಡ, ನಾನಿದ್ದೇನೆ ಅಂತ ಸೈಲೆಂಟಾಗಿ ಹೋಗಿ ಸೈಲೆಂಟ್ ಕೆಲಸ ಮಾಡ್ತೇನೆ ಅವ ಸಮರ್ಥ ಗುರು. ನೀವು ನಿಜವಾಗಿಯೂ ಸಾಧಕರಾದರೆ ನಿಮಗೂ ನಿಮ್ಮ ಗುರು ಈ ರೀತಿ ನೂರಾರು ಬಾರಿ ಸಾವಿರಾರು ಬಾರಿ ಶಕ್ತಿ ತುಂಬಿರ್ಬೋದು, ನೀವು ಅದನ್ನು ಬಯಲು ಮಾಡೋದೇ ಇಲ್ಲ. ಹೌದು ಡಾಕ್ಟರ್. ಯಾಕಂದರೆ ಒಂದು, ಗುರುವಿನ ಮಹಿಮೆ ನನಗೆ ಯಾಕೆ ಅಂತ ಇರ್ಬೋದು. ಎರಡನೇದ್ದು, ನನ್ನಂತೆ ಇನ್ನೊಬ್ಬರು ಕೂಡ ಈ ಗುರುವನ್ನು ಆಶ್ರಯಿಸಿದ ನಂಗೆ ಬರೋದು ಗುರುವಿನ ಕೃಪೆ. ವೀಕ್ ಆದರೆ ಆಗುದಿಲ್ಲಲ್ಲ ಡಾಕ್ಟರ್. ಆಗುವುದೇ ಇಲ್ಲ ಅದು. ಯೋಚನೆ ನೋಡಿ, ನಿಮ್ಮ ಮನೇಲಿ ಒಂದು ದೀಪ ಇದೆ, ಆ ದೀಪದಿಂದ 100 ದೀಪ ಹಚ್ಚಿ ನಿಮ್ಮ ದೀಪ ವೀಕ್ ಆಗುತ್ತೆ? ಇಲ್ಲ. ನಮ್ಮ ಅಲ್ಪಮತಿಗೆ ಅದು ಹಾಂಗೆ ಕಾಣುತ್ತೆ. ನಾನೇ ಕೇಳಬೇಕು, ನಾನು ಪಾರಾದೆ, ಅವ್ರು ಏನು ಬೇಕಾರಾಗಲಿ, ಸ್ವಾರ್ಥತೆ ಸ್ವಯಿರುತ್ತೆ, ಸಂಕುಚಿತ. ನಿಜವಾದ ಸಾಧಕನಲ್ಲಿ ಇವು ಮೂರೂ ಇರುವುದಿಲ್ಲ. ಸ್ವಾರ್ಥತೆ ಸ್ವರತೆ ಸಂಗು ಎಲ್ಲರಿಗೂ ಒಳಿತಾಗಲಿ ಶುಭವಾಗಲಿ ಅಂತ ಇರುತ್ತೆ. ಗುರುವಿನ ಎಬಿಲಿಟಿ ನೊಬಿಲಿಟಿ ಹೊಂದ್ಕೊಂಡು ಅದಿದೆ. ಗುರುವಿಗೆ ಗೊತ್ತಾಗತ್ತೆ, ಗೊತ್ತಾದ್ರದ್ದೇನು ವಿಶೇಷ ಅಲ್ಲ, ಗುರುವಿನ ಸಾಮಾನ್ಯ ಲಕ್ಷಣ. ಗೊತ್ತಾಗದಿದ್ದರೆ ಆ ಗುರು ಸಾಧಕನಾದರೆ, ಬೇಡಿದರೆ ಮಾಡಿದರೆ ಅವನು ಕೂಡ ಆ ಅರ್ಥೆಯನ್ನು ಗಳಿಸ್ಕೋಬೋದು. ಈಗ ಡಾಕ್ಟರ್ ಜೀ, ಈಗ ಒಂದು 10,000 ಜನ ಭಕ್ತರಿದ್ದಾರೆ, ಭಕ್ತರಿರ್ತಾರೆ ಅವರಿಗೆ. 10,000 ಜನರದ್ದು ಭಕ್ತರ ಆಗು ಹೋಗುಗಳು ಗುರುವಿಗೆ ಆಗು ಹೋಗುಗಳಲ್ಲ, ಪ್ರಾಮಿನೆಂಟ್ ಆಗಿ ಅವರು ಪ್ರಾಣಾಪಾಯದಲ್ಲಿದ್ದಾರೆ ತಕ್ಷಣ ಗೊತ್ತಾಗುತ್ತೆ. ಇವರು ತುಂಬ ಸಂತೋಷದಲ್ಲಿತ್ತಿದ್ದಾರೆ ಗೊತ್ತಾಗುತ್ತೆ. ಬಾರ್ಡದಾರಿ ಬಗ್ಗೆ ಗಮನ ಬರಬೇಕಂತಿಲ್ಲ, ಅವ್ರಿಗೆ ಬೇಕಾಗಿಯೂ ಇಲ್ಲ. ಗುರುವಿನ ತಕ್ಷಣ ಆಟಿಟ್ಯೂಡ್ ಬರಬೇಕಂತಿಲ್ಲ, ಗುರುದ ತನ್ನ ದೃಷ್ಟಿ ಹರಿಸ್ಬೇಕಂತೇನು ಇರುವುದಿಲ್ಲ. ಯಾವಾಗಿರುತ್ತೆ ಕಷ್ಟ ಬಂದಾಗ ಇರುತ್ತೆ, ಅಯ್ಯೋ ಯಾರು ಇಲ್ವಲ್ಲ, ನಾನೊಬ್ಬನೇ ಇಲ್ಲ. ತುಂಬ ಸಂತೋಷ ಆದಾಗ ಗುರುವಿನ ನೆನಪೇ ಆಗೋದಿಲ್ಲ, ನನಗೇ ಇರಲಿ ಸಂತೋಷ. ಕಷ್ಟ ಬಂದಾಗ ಯಾರು ಇಲ್ವಲ್ಲ, ನನ್ನ ಜೊತೆಗಿದ್ರೆ ಎಷ್ಟು ಕಷ್ಟ ಸುಲಭ ಆಗುತ್ತೆ. ಯೋಚನೆ ಮಾಡಿ, ಅಂದರೆ ನಾವು ಮೈನಸ್ಸಿಗೆ ಮಾತ್ರ ತಲೆ ಬಿಡೋದು, ಪ್ಲಸ್ ಪ್ಲಸ್ ಆದಾಗ ನಾವು ನುಂಗ್ತೇವೆ. ಚಿಕನ್ ಇದು ಮಾಡಿದ್ದು ಹಾಗೆ ಒಂದೇ ಉಂಡೆ ಕೊಟ್ಟು 10 ಜನರಿಗೆ ಹಂಚಿದ್ರೆ ನಾವು ಹಂಚಿದ್ದೇವಾ? ಇಲ್ಲ ಡಾಕ್ಟರ್. ಬಕಪಕ್ಷಿ ಅಂತ ಗುಳುಮ್ಮ ನುಂಕೊಂಡು ಇನ್ನೊಂದು ಕೊಂಡು 10 ಹಂಗೆ ಕೊಡಂತೇವೆ, ಅದೇ ಬೆಳೆದಿದೆ. ಆದರೆ ಯಥಾರ್ಥವಾಗಿ ಎಲ್ಲರಿಗೂ ಬೇಕು, ಎಲ್ಲರೂ ಒಂದೇ ತಾಯಿ ಮಕ್ಕಳು ಎಂಬ ಭಾವ ಎಷ್ಟು ಬೇಗ ಬೆಳೆಸಿ ಅದನ್ನು ದೃಢ ಮಾಡಿಕೊಳ್ತೇವೋ ಅಷ್ಟೇ ಬೇಗ ನಮಗೂ ಒಳ್ಳೆಯದು, ಮನೆಗೂ ಒಳ್ಳೆಯದು, ಮನೆಯವರಿಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಅಂದರೆ ಕಷ್ಟದಲ್ಲಿ ಇದ್ದಾಗ ಬೇಡಬೇಕಂತಿಲ್ಲ, ಆದರೂ ಗೊತ್ತಿರ್ತದೆ ಗುರುವಿಗೆ, ಗೊತ್ತಾಗಿ ಗೊತ್ತಿರುತ್ತೆ. ಆದರೆ ಬೇಡಿದ್ರೂ ಒಳ್ಳೇದು, ಅಪ್ಲೈ ಮಾಡಿದ್ರೆ ಬೇಗ ರಿಸಲ್ಟ್ ಗೊತ್ತಾಗುತ್ತೆ. ಲಾಟ್ರಿ ಟಿಕೆಟ್ ತಗೊಂಡ್ರೆ ಪ್ರೈಸ್ ಬಂದದ್ದು ಗೊತ್ತಾಗುತ್ತೆ. ಟಿಕೆಟ್ ತಗೊಂಡಿದ್ದೆ ಪ್ರೈಸ್ ಬರುತ್ತೆ, ನಿಮಗೆ ಬರೋದಿಲ್ಲ, ತಗೊಂಡವ್ರಿಗೆ ಬರುತ್ತೆ. ಯಾರು ಬೇಡುತ್ತಾರೋ ಅವ್ರಿಗೆ ಲಾಭ. ಅಲ್ಲ, ನಾವು ಈಗ ಇತಿಹಾಸದಲ್ಲೆಲ್ಲ ನೋಡ್ತೇವೆ ಡಾಕ್ಟರ್ ಜಿ, ಎಲ್ಲ ಸಮರ್ಥ ಗುರುವಿಗೆ ಅದೆಲ್ಲ ಅರ್ಥ ಆಗ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಕೆಲವರು ಸಂಶಯ ವ್ಯಕ್ತ ಆಗ್ತದೆ, ಗೊತ್ತಾಗುತ್ತೋ ಇಲ್ವಂತ. ಇಲ್ಲಿ ಕೆಲವರು ಸಂಶಯ ಅಂದರೆ ಪಾತ್ರೆ ಬಿರುಕಾದಂತೆ. ಈಗ ಸಂಶಯವೇ ಫುಲ್, ಇಡೀ ಪಾತ್ರೆ ತೂತೆ ಹಂಗಾಗಿ ಬಿಟ್ಟಿದೆ. ಸಮರ್ಥ ಗುರು ಅಂತೇಳಿ ಗೊತ್ತಿರುತ್ತೆ, ಆದರೆ ಕೆಲವು ಟೈಮು ಗೊತ್ತಾಗುತ್ತೋ ಇಲ್ವಂತ. ಯಾರಿಗೆ ಗೊತ್ತಿಲ್ಲದಂಗೆ ಆ ಗುರು ಬಂದು ಭಕ್ತರನ್ನು ರಕ್ಷಿಸ್ತಾನೆ. ಆಗ ಭಕ್ತ ಹೇಳುವುದಿಲ್ಲ, ಯಾಕಂದರೆ ಹಲವರು ಲಾಭ ಪಡಿತಾರೆ ಅಂತ. ಗುರು ಬಾಯಿ ಬಿಡುವುದೇ ಇಲ್ಲ, ಗೊತ್ತಾಗುವುದಿಲ್ಲ. ಆದರೆ ಅದನ್ನು ಹೇಳಿದರೆ ಅವನಿಗೆ ಅಲ್ಲ, ಹೇಳಿದಾಗ ಹಲವರಿಗೆ ಲಾಭ ಸಿಗುತ್ತಲ್ಲ, ಲಾಭ ಸಿಗುತ್ತೆ. ಆ ಗುರುವಿನ ಮಹಿಮೆ ಹಲವರಿಗೆ ಗೊತ್ತಾಗುತ್ತೆ, ಹೇಳಿದವನಿಗೆ +100. ಆಗ ಗುರುವಿನ 10ರಷ್ಟು ಕೃಪೆ ಅವನದೇ ಹೆಚ್ಚತ್ತೆ, ಗುರುವಿನ ಮಹಿಮೆ ಹೆಚ್ಚತ್ತೆ. ಆದರೆ ಗುರು ಅದು ಬಯಸುವುದಿಲ್ಲ, ಹಂಗೆ ಮಹಿಮೆ ಹೆಚ್ಚಬೇಕಂತಿಲ್ಲ. ಹೆಚ್ಚಿದ್ರೇನು ಅವನಿಗೆ ಆಟೋಮೆಟಿಕ್ ಬರುತ್ತೆ. ಯೋಚನೆ ಮಾಡಿ, ಈಗ ಆಟೋಮೆಟಿಕ್ ಮಳೆ ಬಂದಾಗ ಅಂಗಿ ಚಂಡಿ ಆಗುತ್ತೆ, ಅಂಗಿ ಏನಾದ್ರು ಬಯಸುತ್ತೆ ನಾನು ಮದ್ದೆ ಆಗಬೇಕಂತ? ಇಲ್ಲ ಡಾಕ್ಟರ್. ಹಾಗೆ ಇದು ಹಾಗೆ ಗುರುವಿನ ಮಹಿಮೆ ಅವನಿಗೆ ಹೇರಬೇಕಂತಿಲ್ಲ, ಹೆಚ್ಚಿದ್ರೆ ಅವನು ಸುಮ್ಮನೆ ಇರ್ತಾನೆ, ಭಗವಂತ ನಿನ್ನ ಕೃಪೆ ನಾನು ಹೇಳಿದ್ದೇನೆ. ಅಲ್ಲಿ ಅದು ಗುರುವಿನ ಮಹಿಮೆ ಹೇಳುವುದು ಅಹಮ್ ಆಗುದಿಲ್ಲಲ್ಲ ಡಾಕ್ಟರ್ ಜಿ? ಅಲ್ಲಿ ನನ್ನ ಗುರು ಅಂತ ಬರುತ್ತೆ, ಅಹಮ್ಮ ಗುರುವಿನ ಅಹಮ್ಮನ್ನು ಇವ್ರು ಹೇಳುದು, ಅವನ ಸ್ವಂತಕ್ಕೇನು ಅಹಮ್ಮ ಇಲ್ಲ. ನನಗೆ ಧನ್ಯಭಾವ ಬರುತ್ತಲ್ಲಿ, ಕಣ್ತು ತುಂಬತ್ತೆ ಇಂತಹ ಗುರು ನಂಗೆ ಸಿಕ್ಕಿದ್ನಲ್ಲ ಅಂತ. ಅಲ್ಲಿ ಶೂನ್ಯತೆ ಇರುತ್ತೆ ಹೊರತು ಆಪ್ತತೆ ಇರುತ್ತೆ ಹೊರತು ಅಹಮಿಕೆ ಇರುವುದೇ ಇಲ್ಲ. ನನಗೆ ಹೆಚ್ಚು ಕೃಪೆ ಆಗಿದೆ, ಇದರಲ್ಲೆಲ್ಲ ಪಾರು ಮಾಡಿದ್ದಾನೆ ಅಂತೇಳಿ ಅದು ಅಹಮಿಗೆ ತಿರುಗುದಿಲ್ಲ, ಅಹಮಿಕೆ ಬರುವುದಿಲ್ಲ. ಶೂನ್ಯತೆ ಮತ್ತೆ ಆಪ್ತತೆ ಜಾಸ್ತಿ ಆಗುತ್ತೆ. ನನಗೆ ಅರ್ಹತೆ ಇದ್ರೂ ಗುರು ಕೊಟ್ಟಿದ್ದಾನೆ ಅನ್ನುವಾಗ ಕಣ್ ತುಂಬುತ್ತದೆ, ಧನ್ಯತೆ ಬರುತ್ತೆ.